हेलो फ्रेंड्स एल्लरिगू नमस्कार होस वीडियो के निम्मेल्लरिगू स्वागत वीडियो ना खुशी पड़ती अथवा आश्चर्य पड़ती ननगंतु गोत्तिल्ल ननगे एरडु रीतियादंत अनुभवनू आगोयितु ई विषयन केळिदाग ई विषयद बग्गे निमगू तिळिसिकोडोण नीवु याव रीतियागि रियाक्ट माड्तिद्दीरा तिळ्कोळ्ळोवंत ओंदु कुतूहलदल्लि नानु ई वीडियोन माड्ता इदंतद्दु एनप्प विषय अंत नीवु केळबहुदु नम्म राज्यदल्लि ओंदु टाब्लेट म्यानुफ्याक्चर माडुवंत ओंदु कंपनि इदे मैक्रो ल्याब्स लिमिटेड अंत ಇದು ನಮ್ಮ ರಾಜ್ಯದ ಒಂದು ಕಂಪನಿ ಆಗಿದೆ ಇದು ಈ ಕಂಪನಿಯಲ್ಲಿ ತಯಾರಾಗುವಂತ ಒಂದು ಟ್ಯಾಬ್ಲೆಟ್ ಏನಿದೆ ಅದು ದಾಖಲೆ ಮಟ್ಟದಲ್ಲಿ ಸೇಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಯಾವುದಪ್ಪ ಅದು ಟ್ಯಾಬ್ಲೆಟ್ ಅಂದ್ರೆ ನಮ್ಮ ನಿಮ್ಮೆಲ್ಲರ ಮನೆಗಳಲ್ಲಿ ಸರ್ವೇ ಸಾಧಾರಣವಾಗಿ ಸಿಗುವಂತ ಒಂದು ಟ್ಯಾಬ್ಲೆಟ್ ಮೈ ಕೈ ನೋವು ತಲೆ ನೋವು ಜ್ವರ ನೆಗಡಿ ಯಾವುದಕ್ಕೆ ಹೇಳಿ ನೀವು ಫಸ್ಟ್ ಡಾಕ್ಟರ್ ಬರಿಯುವಂತದ್ದು ಅಥವಾ ಮೆಡಿಕಲ್ ಶಾಪ್ ನವರು ಕೊಡುವಂತ ಒಂದು ಟ್ಯಾಬ್ಲೆಟ್ ಇದಾಗಿರುತ್ತೆ ಈಗಾಗಲೇ ಎಲ್ಲರೂ ಗೆಸ್ ಮಾಡ್ಬಿಟ್ಟಿದ್ರು ಅಂತ ಅನ್ಕೊಂತೀನಿ ಹೌದು ಆ ಟ್ಯಾಬ್ಲೆಟ್ ಬೇರೆ ಯಾವುದು ಅಲ್ಲ ಡೋಲೋ 650 ಈ ಟ್ಯಾಬ್ಲೆಟ್ ಸರಿ ಏನಪ್ಪ ಅಷ್ಟೊಂದು ದಾಖಲೆ ಮಟ್ಟದಲ್ಲಿ ಇದು ಸೇಲ್ ಆಗಿದ್ಯಾ ಅಂದ್ರೆ ಹೌದು ನಿಮಗೆ ಗೊತ್ತಿರಲಿ 2020 ಡಿಸೆಂಬರ್ ಇಂದ 2021 ಡಿಸೆಂಬರ್ ವರೆಗೆ ಇದು ಬಿಸ್ನೆಸ್ ಮಾಡಿರೋದು ಎಷ್ಟು ಅಂತ ಕೇಳಿದ್ರೆ 560 ಕೋಟಿ ಇದು ಬಿಸ್ನೆಸ್ ಇದು ನಡೆಸಿದೆ ಅಂದ್ರೆ ನಂಬಲೇಬೇಕಾಗುತ್ತೆ ಇಷ್ಟು ದೊಡ್ಡ ಮೊತ್ತದ ಒಂದು ವಹಿವಾಟನ ಇದು ನಡೆಸಿದೆ ಒಂದೇ ವರ್ಷದಲ್ಲಿ ಅಂದ್ರೆ ನೀವು ನಂಬಲೇಬೇಕಾಗುತ್ತೆ ಓ ಮೈ ಗಾಡ್ ವಾವ್ ಸರಿನಾ ಈ ಡೋಲೋ 650 ಬಂದ್ಬಿಟ್ಟು ಎಲ್ಲರಿಗೂ ಗೊತ್ತಿದಂಗೆ ಒಂದು ಪ್ಯಾರಾಸಿಟಮಲ್ ಕಂಟೆಂಟ್ ಇರುವಂತ ಒಂದು ಟ್ಯಾಬ್ಲೆಟ್ ಅದರಲ್ಲೂ ಎಸ್ಪೆಷಲಿ 2021 ಡಿಸೆಂಬರ್ ಒಂದೇ ತಿಂಗಳಲ್ಲಿ 29 ಕೋಟಿದು ಬಿಸ್ನೆಸ್ ಈ ಒಂದು ಟ್ಯಾಬ್ಲೆಟ್ ಮಾಡಿದೆ ಅಂದ್ರೆ ಇನ್ನೊಂದು ಆಶ್ಚರ್ಯ ಅಂತಾನೇ ಹೇಳಬಹುದು ಯಾಕಾಗಿ ಅಂದ್ರೆ ನೋಡಿ ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ಗಳು ಏನಿದೆಯಲ್ಲ ಆ ಟ್ಯಾಬ್ಲೆಟ್ ತಯಾರ ಮಾಡುವಂತ ಕಂಪನಿಗಳು ಸದಿಸುಮಾರು 40 ಕಂಪನಿಗಳು ಇದೆಯಂತೆ ಆ ಎಲ್ಲಾ ಕಂಪನಿಗಳನ್ನು ಹಿಂದಿಕ್ಕಿ ಈ ಡೋಲೋ 650 ಇಷ್ಟೊಂದು ವಹಿವಾಟ ನಡೆಸಿ ಇಷ್ಟೊಂದು ಲಾಭ ಮಾಡ್ಕೊಂಡಿರೋದು ಅಂತ ಹೇಳಲಾಗ್ತಾ ಇದೆ ನಿಮ್ಮೆಲ್ಲರಿಗೂ ಗೊತ್ತು ಯಾಕೆ ಏನು ಅಂತ ಈಗ ಇರುವಂತ ಏನು ಕರೋನಾ ಸಮಸ್ಯೆ ಏನಿದೆ ಆ ಕರೋನಾ ಸಮಸ್ಯೆಗೆ ಮೊದಲಿಗೆ ಡಾಕ್ಟರ್ ಬರಿಯುವಂತದ್ದು ಡೋಲೋ 650 ಬರಿತಾರೆ ಡೋಲೋ 650 ಅಂತ ಬರಿತಾರೆ ಅದ ಮಿಕ್ಕಿದೆಲ್ಲ ವಿಟಮಿನ್ ಸಿ ಟ್ಯಾಬ್ಲೆಟ್ ಆಗಿರ್ಬೋದು ಇನ್ನು ಜಿಂಕ್ ಟ್ಯಾಬ್ಲೆಟ್ ಆಗಿರ್ಬೋದು ಎಲ್ಲ ನಿಮಗೆಲ್ಲ ಗೊತ್ತೇ ಇದೆ ಈ ಕರೋನಾ ಸಮಸ್ಯೆಗೆ ಈ ಡಾಕ್ಟರ್ಗಳು ಯಾವ ರೀತಿಯಾದಂಥ ಮೆಡಿಕೇಷನ್ಸ್ ಕೊಡ್ತಾರೆ ಅಂತ ಯಾಕೆ ಡಾಕ್ಟರ್ಗಳು ಬೇರೆ ಮೆಡಿಸನ್ಸ್ ಬರೆಯೋದಿಲ್ಲ ಪ್ಯಾರಾಸಿಟಮಲ್ ಕಂಟೆಂಟ್ ಇರೋಂಥ ಬೇರೆ ಮೆಡಿಸನ್ಸ್ ಬರೆಯೋದಿಲ್ಲ ಅಂದರೆ ಅದ್ರದ್ದು ಕಂಟೆಂಟ್ ಅಂತಲೇ ಹೇಳ್ಬೋದು ಅದ್ರದ್ದು ಪವರ್ ಅಂತಲೇ ಹೇಳ್ಬೋದು ಕಂಟೆಂಟ್ ಅನ್ನೋದಕ್ಕಿಂತ ಪವರ್ ಅಂತಲೇ ಹೇಳ್ಬೋದು 650 mg ಪವರ್ ಇರೋಂಥ ಒಂದು ಟ್ಯಾಬ್ಲೆಟ್ ಹಾಗಾದರೆ ಇದು ಎಷ್ಟು ಟ್ಯಾಬ್ಲೆಟ್ ಒಂದು ಪರ್ಸನ್ಗೆ ರೆಕಮೆಂಡ್ ಮಾಡ್ಬೋದು ದೊಡ್ಡವರಿಗೆ ಅಂತ ಒಂದು ಪ್ರಶ್ನೆ ಮಾಡ್ಕೊಳ್ಳೋಣ ಇದು ಕಂಪ್ನಿಯವರೇ ಹೇಳ್ಕೊಂಡಂಗೆ 1-2 ಟ್ಯಾಬ್ಲೆಟ್ ಸೇಫು 600 mg ಅಂದರೆ 650 mg ಅಂದರೆ 1250 mg ಆಗೋಗುತ್ತೆ 1250 ಅಲ್ಲಿ 1300 mg ಆಗೋಗುತ್ತೆ ಒಂದು ದಿನಕ್ಕೆ ಅಂತಲೇ ಹೇಳ್ಬೋದು ಬಟ್ ಕಂಪ್ನಿ ಹೇಳೋ ಪ್ರಕಾರ ಒಂದು ಟ್ಯಾಬ್ಲೆಟ್ಗೂ ಇನ್ನೊಂದು ಟ್ಯಾಬ್ಲೆಟ್ಗೂ ಕನಿಷ್ಠ ಪಕ್ಷ 4 hour ಗ್ಯಾಪ್ ಕೊಡಬೇಕು ಅಂತ ನಾವೇನು ಮಾಡ್ಕೊಂಡಿದ್ದೀವಿ ಗೊತ್ತಾ ಒಂದು ನಾನು ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಕ್ಕೆ ಏನು ಅನ್ನೋದನ್ನ ಹೇಳ್ಬಿಡ್ತೀನಿ ನಾವೇನು ಮಾಡ್ಕೊಂಡಿದ್ದೀವಿ ಗೊತ್ತಾ ಮೊದಲಿಗೆ ಪ್ರತಿ ಒಂದಕ್ಕೂ ಇಂಗ್ಲೀಷ್ ಮೆಡಿಸನ್ಸ್ ಇಟ್ಕೊಂಡ್ಬಿಟ್ಟಿದ್ದೀವಿ ತಲೆನೋವು ಟ್ಯಾಬ್ಲೆಟ್ ಬೇಕು ಮೈಕೈ ನೋವು ಟ್ಯಾಬ್ಲೆಟ್ ಬೇಕು ನೆಗಡಿ ಟ್ಯಾಬ್ಲೆಟ್ ಬೇಕು ಜ್ವರ ಟ್ಯಾಬ್ಲೆಟ್ ಬೇಕು ಆದರೆ ಏನನ ಸೀರಿಯಸ್ ಆದಂಥ ವಿಷಯ ಮಾತಾಡಬೇಕಾದ್ರೆ ಮಾತ್ರ ಆಯುರ್ವೇದನ ತರ್ತೀವಿ ಏ ಆಯುರ್ವೇದ ತುಂಬ ಒಳ್ಳೆಯದಂತೆ ಆಯುರ್ವೇದ ಹಿಂಗಂತೆ ಆಯುರ್ವೇದ ಹಂಗಂತೆ ಸೈಡ್ ಎಫೆಕ್ಟೇ ಇಲ್ವಂತೆ ಅಂತೆಲ್ಲ ಬಾಯಲ್ಲಿ ಆಯುರ್ವೇದ ಹೇಳೋದು
ಪ್ರಾಬ್ಲಮ್ ಆದಾಗ ಈ ತರ ಇಂಗ್ಲಿಷ್ ಮೆಡಿಸಿನ್ಸ್ ನ ತಗೊಳ್ಳೋಂತದ್ದು ಇದು ನಿಜವಾಗ್ಲೂ ಸರಿನಾ ಸರಿ ಆಯ್ತು ನಮ್ಮ ರಾಜ್ಯಕ್ಕೆ ಇಷ್ಟೊಂದು ಬಿಸ್ನೆಸ್ ಬಂದಿದೆ ಅಂದ್ರೆ ಖುಷಿಯಾದಂತ ವಿಷಯ ನಿಜವಾಗ್ಲೂ ಆ ತರ ಟ್ಯಾಬ್ಲೆಟ್ ನ ತಗೊಂಡು ಬಳಕೆ ಮಾಡುವಂತವರು ಸಣ್ಣ ಪುಟ್ಟಕ್ಕೂ ಈ ಬಳಕೆ ಮಾಡ್ತಾ ಇರ್ತಾರೆ ಅದರಿಂದ ಆಗುವಂತ ಅಡ್ಡ ಪರಿಣಾಮಗಳ ಬಗ್ಗೆ ಯಾರನ್ನ ಯೋಚನೆ ಮಾಡಿದಿರಾ ತುಂಬಾ ಜನ ಇದು ಯೋಚನೆನೇ ಮಾಡಿರೋದಿಲ್ಲ ಸೈಡ್ ಎಫೆಕ್ಟ್ ಇರುತ್ತೆ ಇಂಗ್ಲಿಷ್ ಮೆಡಿಸಿನ್ಸ್ ಅಲ್ಲಿ ಅನ್ನೋದು ಗೊತ್ತಿರುತ್ತೆ ಆದರೆ ಏನು ಸೈಡ್ ಎಫೆಕ್ಟ್ ಆಗ್ಬೋದು ಅನ್ನೋದು ಅವರು ಅದನ್ನು ಯೋಚನೆ ಸಹ ಮಾಡಿರೋದಿಲ್ಲ ತಿಳ್ಕೊಳ್ಳೋಕ್ಕೂ ಹೋಗಿರೋದಿಲ್ಲ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಆಲ್ಕೋಹಾಲ್ ಕನ್ಸಂಪ್ಷನ್ ಯಾರು ಮಾಡ್ತಾ ಇರ್ತಾರೆ ಅಂದರೆ ಮದ್ಯಪಾನ ಯಾರು ಮಾಡ್ತಾ ಇರ್ತಾರಲ್ಲ ಈ ಮದ್ಯಪಾನ ಮಾಡುವಂಥವ್ರಿಗೆ ಪ್ಯಾರಾಸಿಟಮಾಲ್ ಕಂಟೆಂಟ್ ಇರೋವಂಥ ಟ್ಯಾಬ್ಲೆಟ್ಸ್ ಯಾವುದೂ ರೆಕಮೆಂಡ್ ಮಾಡೋಂಗಿಲ್ಲ ಮತ್ತು ಕಿಡ್ನಿ ಸಮಸ್ಯೆ ಇರೋವಂಥವ್ರು ಅಂದರೆ ಮೂತ್ರಪಿಂಡ ಸಮಸ್ಯೆ ಏನಿರುತ್ತೆ ಅಂಥವ್ರು ಲಿವರ್ ಸಮಸ್ಯೆ ಅಂದರೆ ಲಿವರ್ ಅಂದರೆ ಯಕೃತಿ ಅನ್ಬೋದು ಕನ್ನಡದಲ್ಲಿ ಅಂಥವರು ಮತ್ತು ಕಮ್ಮಿ ಉಪ್ಪನ್ನ ಬಳಕೆ ಮಾಡಿಕೊಂಡು ಡಯಟ್ ಯಾರು ಮಾಡ್ತಾ ಇರ್ತಾರೆ ದೇಹದ ತೂಕನ ಕಡಿಮೆ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅಂಥವ್ರು ಅಥವಾ ಹೈ ಬಿ ಪಿ ಇರೋವಂಥವ್ರು ಈ ಡೋಲೋ 650 ಟ್ಯಾಬ್ಲೆಟ್ನ ತಗೊಳ್ಳೇಬಾರ್ದು ಯಾಕಂದರೆ ಅದರದ್ದು ಇನ್ನೂ ಅಡ್ಡ ಪರಿಣಾಮಗಳು ಜಾಸ್ತಿ ಆಗುತ್ತೆ ಅದರಿಂದ ಸಾಕಷ್ಟು ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಬಿದ್ದು ಇನ್ನೂ ನಾವು ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಳೋಂಥ ಸ್ಥಿತಿಗೆ ಹೋಗ್ಬಿಡ್ತೀವಿ ಅಂತಲೇ ಹೇಳ್ಬೋದು ಸರಿನಾ ಇಲ್ಲಿ ನಾನು ಹೇಳಕ್ಕೆ ಬರ್ತಾ ಇರೋಂಥದ್ದು ಏನು ಅಂದರೆ ಮಾತಲ್ಲಿ ಆಯುರ್ವೇದ ಕಾರ್ಯಾಚರಣೆಯಲ್ಲಿ ಟ್ಯಾಬ್ಲೆಟ್ ಎಲ್ಲದಕ್ಕೂ ಟ್ಯಾಬ್ಲೆಟ್ ಒಂದೇ ಪರಿಹಾರ ಅಲ್ಲ ನಾವು ನಮ್ಮ ಆರೋಗ್ಯನ ಸರಿಯಾದ ರೀತಿಯಲ್ಲಿ ನೋಡಿಕೊಂಡ್ರೆ ಟ್ಯಾಬ್ಲೆಟ್ ತಿನ್ನುವಂಥ ಅಗತ್ಯನೇ ಬರೋದಿಲ್ಲ ಪ್ರಮೇಯನೇ ಬರೋದಿಲ್ಲ ಅಂತಲೇ ಹೇಳ್ಬೋದು ಅದಕ್ಕೆ ಏನು ಮಾಡಬೇಕು ಒಳ್ಳೆ ಪೌಷ್ಟಿಕವಾದಂಥ ಆಹಾರನ ಸೇವನೆ ಮಾಡಬೇಕು ಬಿಸಿ ಬಿಸಿಯಾದಂಥ ಆಹಾರನ ಸೇವನೆ ಮಾಡಬೇಕು ಮತ್ತು ತಿನ್ನುವಂಥ ಆಹಾರದಲ್ಲಿ ಒಂದು ನಿಯಮ ಹೊಂದಿರಬೇಕು ಯಾಕೆಂದರೆ ಕೆಲವರು ತಿಂತಾರೆ ಒಳ್ಳೆ ಹಂದಿಗಳು ತಿಂದಂಗೆ ತಿಂತಾ ಇರ್ತಾರೆ ನಮಸ್ಕಾರ ನಮಸ್ಕಾರ ಕೂತ್ಕೋ ಕೂತ್ಕೋ ಎಲ್ಲ ಮುಂಜಾತಲ್ಲಿ ಎಮ್ಮೆ ಕಡಿಯೋರಿದ್ದಂಗೆ ಅವನೇ ಅಯ್ಯಪ್ಪ ಒಳ್ಳೆ ಪೌಷ್ಟಿಕವಾದಂಥ ಆಹಾರನೇ ತಿಂತಾರೆ ಆದರೆ ಹಂದಿಗಳು ತಿಂದಂಗೆ ತಿಂತಾ ಇರ್ತಾರೆ ಆ ರೀತಿ ತಿನ್ನೋದು ಒಳ್ಳೆಯದಾ ನಾವು ಏನೇ ಆಹಾರ ತಿಂತೀವಿ ಅಂದರೆ 4-5 ಗಂಟೆಗಳ ಕಾಲ ಬೇಕಾಗುತ್ತೆ ಅದು ಸರಿಯಾಗಿ ಪಚನ ಆಗೋದಕ್ಕೆ ಇಲ್ಲಿ ಹಂಗೆ ಮಾಡಲ್ಲ ಒಂದು ಅವರ್ವರೆಗೆ ಚೆನ್ನಾಗಿ ತಿಂತಾ ಇರ್ತಾರೆ ಇದರಿಂದ ಏನಾಯಿತು ಆರೋಗ್ಯದ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ ಅದರದ್ದೇ ಆಗಿರೋಂಥ ಸಮಸ್ಯೆಗೆ ಒಳಪಡ್ತೀವಿ ಅಂಥ ಸಮಯದಲ್ಲಿ ನಾವೇನು ಮಾಡ್ತೀವಿ ಈ ಥರ ಏನೋ ಆರೋಗ್ಯ ಹದಗೆಟ್ಟಾಗ ಈ ಥರ ನಾವು ಟ್ಯಾಬ್ಲೆಟ್ ಮೊರೆ ಹೋಗುವಂಥದ್ದು ಇದನ್ನು ಅವಾಯ್ಡ್ ಮಾಡೋದು ಎಷ್ಟೋ ಒಳ್ಳೇದಲ್ವಾ ನಮಗಾಗುವಂಥ ಸೈಡ್ ಎಫೆಕ್ಟ್ಸು ತಡಿಬೋದು ಫಸ್ಟ್ ಆಫ್ ಆಲ್ ನಾವು ನಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಸಹಕಾರಿಯಾಗಿರುತ್ತೆ ಅಂತಲೇ ಹೇಳ್ತೀನಿ ಒಂದು ಖುಷಿಯಾದಂಥ ವಿಷಯ ಏನಪ್ಪ ಅಂದರೆ ಏನು ಎಲ್ಲ ಮನೆಗಳಲ್ಲೂ ಡೋಲೋ 650 ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಈ ಕಂಪ್ನಿ ಇಷ್ಟೊಂದು ಬಿಸ್ನೆಸ್ ಮಾಡಿದೆ ಇಷ್ಟೊಂದು ಲಾಭ ತಂದುಕೊಟ್ಟಿದೆ ರಾಜ್ಯಕ್ಕೆ ಅಂತ ರಾಜ್ಯಕ್ಕೇನ ಲಾಭ ತಂದುಕೊಟ್ಟಿದೆ ನಮ್ಮ ಆರೋಗ್ಯ ಏನಾಗಿದೆ ಅನ್ನೋದನ್ನ ಯೋಚನೆ ಮಾಡಿ ಫಸ್ಟು ಅಲ್ವಾ ಯು ಆರ್ ರಿಯಲಿ ಗ್ರೇಟ್ ಸರ್ ಇದನ್ನು ತಿಳಿಸ್ಬೇಕಾಯಿತು ಹಾಗಾಗಿ ನಾನು ಈ ವಿಡಿಯೋನ ಮಾಡಿದಂಥದ್ದು ಇನ್ಮೇಲೆ ನೀವು ಯಾರನ್ನ ಟ್ಯಾಬ್ಲೆಟ್ ಗಿಬ್ಲೆಟ್ ತೊಗೋಬೇಕು ಅಂತ ಇರೋವಂಥವ್ರು ಮನೆ ಮದ್ದು ಅಂತ ನಮ್ಮ ಅಜ್ಜಿ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಲೇಹ್ಯ ಪಥ್ಯ ಮತ್ತು ಏನು ಕಷಾಯ ಅಂತ ಎಲ್ಲ ಇಂಥದನ್ನ ಜಾಸ್ತಿ ಬಳಕೆ ಮಾಡಿ ಇನ್ನೂ ನಮಗೆ ಇನ್ನೂ ಉತ್ತಮವಾದಂಥ ಆಹಾರ ಇದು ಆರೋಗ್ಯ ಪಡೆಯೋದಕ್ಕೆ ಸಹಕಾರಿಯಾಗಿರುತ್ತೆ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಇದನ್ನು ತಿಳಿಸ್ತಾ ಇನ್ನೊಂದು ನಿಮಗೆ ಕಿವಿ ಮಾತು ಹೇಳೋವಂಥದ್ದು ನೈಸರ್ಗಿಕವಾಗಿ ಸಿಗುವಂಥ ಆಹಾರ ಏನಿರುತ್ತಲ್ಲ ಅದು ಯಾವತ್ತೂ ನಮಗೆ ಪ್ರಾಬ್ಲಮ್ ಮಾಡೋದಿಲ್ಲ ನೈಸರ್ಗಿಕವಾಗಿ ಸಿಗುವಂಥ ಆಹಾರನ ನಾವು ಯಾವಾಗ ಮ್ಯಾನಿಪ್ಯುಲೇಟ್ ಮಾಡ್ತೀವಿ ಪ್ರೋಸೆಸ್ ಮಾಡ್ತೀವಿ ಆವಾಗಲೇ ನಮ್ಮ ಆರೋಗ್ಯ ಹದಗೆಡುವಂಥದ್ದು ಇದನ್ನು ಯಾವುದ್ರಲ್ಲಿ ಬೇಕನ್ನು ನೋಡ್ಬೋದು ಹಸಿ ತರಕಾರಿ ಆಗಿರ್ಬೋದು ಸೊಪ್ಪಾಗಿರ್ಬೋದು ಹಣ್ಣುಗಳಾಗಿರ್ಬೋದು ಕಾಳುಗಳಾಗಿರ್ಬೋದು ನೀವು ಯಾವುದನ್ನು ನೋಡಿ ಅದು ಯಾವತ್ತೂ ನಮಗೆ ತೊಂದರೆ ಮಾಡೋದಿಲ್ಲ ಯಾವಾಗ ನಮಗೆ ತೊಂದರೆ ಮಾಡುತ್ತೆ ಅದನ್ನು ನಾವು ಪ್ರೋಸೆಸ್ ಮಾಡಿದಾಗ ಗೋಧಿ ಮೈಗೆ ಒಳ್ಳೆಯದು ಅದೇ ನೀವು ಪೂರಿ ಮಾಡ್ತಿದ್ರೆ ಅದು ಆರೋಗ್ಯಕ್ಕೆ ಹಾನಿಕರ ಕ್ಯಾರೆಟ್ ಮೈಗೆ ಒಳ್ಳೇದು ಹಸಿದು ತಿಂದಾಗ ಅದೇ ನೀವು ಕ್ಯಾರೆಟ್ ಹಲ್ವಾ ಮಾಡ್ತಿದ್ರೆ ಅದು ನಿಮ್ಮ ಆರೋಗ್ಯನ ಹಾಳು ಮಾಡೋವಂಥದ್ದು ಈ ರೀತಿ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕಾಗಿಯೇ ನಾನು ಈ ವಿಡಿಯೋನ ಮಾಡಿದಂಥದ್ದು ಅದ್ರ ಜೊತೆಗೆ ಇನ್ನೊಂದು ಏನಂದರೆ ಒಂದು ಟ್ಯಾಬ್ಲೆಟ್ ಇಷ್ಟೊಂದು ಬಿಸ್ನೆಸ್ ಮಾಡಿದೆ ಅಂತ ಹೇಳೋದಲ್ಲ ಅದು ನಿಮಗೆ ತಿಳಿಸ್ಕೊಡ್ಬೇಕಾಯಿತು ಅಂದರೆ ನಾವು ಯಾವ ಮಟ್ಟಕ್ಕೆ ಹೋಗಿದ್ದೀವಿ ರೋಗದ ವಿಷಯದಲ್ಲಿ ಅನ್ನೋದಕ್ಕಾಗಿ ನಾನು ಇದನ್ನು ಹೇಳ್ತಾ ಇರೋಂಥದ್ದು ಬಿಸ್ನೆಸ್ ಮಾಡಿದೆ ಅನ್ನೋದಕ್ಕಿಂತ ಜನ ಇಷ್ಟೊಂದು ಇಂಥ ಟ್ಯಾಬ್ಲೆಟ್ಗಳನ್ನ ತೊಗೊಂಡು ತಿಂತಾ ಇದ್ದಾರೆ ಅಂತ ತಿಳಿಸ್ಬೇಕಾಗಿತ್ತು ಹಾಗಾಗಿ ಈ ವಿಡಿಯೋನ ಮಾಡಿರೋಂಥದ್ದು ಇದನ್ನು ಯಾರೂ ಅಷ್ಟಾಗಿ ಅಡ್ವಾನ್ಸ್ ಆಗಿ ತೊಗೋಬೇಡಿ ಒಳ್ಳೆ ರೀತಿಯಿಂದ ನಾನು ಹೇಳಿರೋಂಥದ್ದನ್ನ ದಯವಿಟ್ಟು ನಿಧಾನಕ್ಕೆ ಯೋಚನೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ತುಂಬ ಜನ ಹೊಸಬ್ರಿದ್ದೀರಾ ಸರಿಯಾಗಿ ವೀಡಿಯೋಸ್ನ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಹಾಗಾಗಿ ಹೇಳ್ತಾ ಇರೋವಂಥದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಇಂಥ ಮಾಹಿತಿ ಉಳ್ಳಂಥ ವೀಡಿಯೋವೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ರೈಡ್ ಸೇಫ್ ಬಿ ಸೇಫ್
ಬಾಯ್ ಬಾಯ್. ಬಾವ ಕೇಳ್ದ ಅಂತ ಹೇಳು, ಮಾರ್ ನಮಗ್ ತಪ್ಪದೆ ಬತ್ತೀನಿ, ಓಟ್ ಬತ್ತಿಯಾ? ಟಾಟಾ. ಇನ್ನು ನೋಡ್ದಂಗಿಲ್ಲ, ಓಟ್ ಬಾ.